ಇದೆಲ್ಲದರ ಮಧ್ಯದಲ್ಲಿ ಶಾಲೆ ಶುರು ಮಾಡುವ ನಿರ್ಧಾರ ನಿರ್ಧಾರ ಆಗಿದೆ. ತುಂಬ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನು ನಾವು ಮಾತಾಡಿಸಿದ್ದೀವಿ, ಇಂಥ ಟೈಮ್ನಲ್ಲಿ ಬೇಕಾ ಶಾಲೆ ಬೇಕಾ ಶಾಲೆ ಅಂತ. ಯಾವಾಗಾದರೂ ಒಂದು ಸಲ ಶುರು ಮಾಡಲೇಬೇಕು, ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ತಜ್ಞ ವೈದ್ಯರು. ಶಾಲೆ ಅಂದ ತಕ್ಷಣ ನರ್ಸರಿಯಿಂದ ಹಿಡಿದು ಹೈಸ್ಕೂಲ್ ತನಕ ಎಲ್ಲ ಶುರು ಮಾಡಿಬಿಡೋದಲ್ಲ, 9th, 10th ಪಿ ಯು ಸಿ ಫಸ್ಟ್ ಇಯರ್, ಪಿ ಯು ಸಿ ಸೆಕೆಂಡ್ ಇಯರ್ ಇಷ್ಟು ಮಾತ್ರ ಶುರುವಾಗುತ್ತೆ 23ನೇ ತಾರೀಕಿನಿಂದ. ಅದು ಒಂದು ಕ್ಲಾಸನ್ನು ಎರಡು ಭಾಗಗಳಾಗಿ ವಿಭಜನೆ ಮಾಡಿ ಒಂದೊಂದು ಭಾಗಕ್ಕೆ ಮೂರು ದಿವಸ ಕ್ಲಾಸು, ಅಲ್ಲಿಗೆ 6 ದಿವಸ. ಒಂದು ಬ್ಯಾಚ್ನಿಂದ ಇನ್ನೊಂದು ಬ್ಯಾಚಿಗೆ ಶಿಫ್ಟ್ ಆಗುವಾಗ ಸ್ಯಾನಿಟೈಸೇಷನ್ ಆಗಬೇಕು. ಶಾಲೆಯ ಅಷ್ಟೂ ಸಿಬ್ಬಂದಿ ವ್ಯಾಕ್ಸಿನೇಷನ್ ಮಾಡಿಕೊಂಡಿರಬೇಕು. ಇದು ಇದುವರೆಗೂ ಗೊತ್ತಿರುವಂಥ ಗೈಡ್ಲೈನು, ಡಿಟೇಲ್ ಆದಂಥ ಗೈಡ್ಲೈನ್ ಸೋಮವಾರ ಬರುತ್ತೆ ಅಂತ ನಮ್ಮ ಹೊಸ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಇಂಥ ನಿರ್ಧಾರ ಬೇಕಿತ್ತ ಅಂತ ಅನೇಕ ಜನ ಪ್ರಶ್ನೆ ಮಾಡಿದ್ರು. ತಜ್ಞರನ್ನು ನಾವು ಕೇಳಿದ್ವಿ, ಅವ್ರು ಹೇಳ್ತಾರೆ ಇದು ಸರಿಯಾದ ಟೈಮ್, ಒಂದಲ್ಲ ಒಂದು ಸಲ ಶಾಲೆ ಶುರುವಾಗಲೇಬೇಕು, ಕೊರೋನಾ ಇನ್ನೂ 8 ದಿವಸ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೊರೋನಾದ ಅಪಾಯಕ್ಕಿಂತಲೂ ಮಕ್ಕಳ ಮನೆಯಲ್ಲಿ ಇದ್ದು ಆಗುವ ಮಾನಸಿಕ ಅಪಾಯ ಇನ್ನೂ ದೊಡ್ಡದಾಗಿದೆ, ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದುವರೆಗಿನ ಸರ್ವೆಗಳಲ್ಲಿ ಕೊರೋನಾ ಮಕ್ಕಳಿಗೆ ಮಾರಣಾಂತಿಕವಾದ ದಾಖಲೆಗಳು ಸಿಗ್ತಾ ಇಲ್ಲ, ತುಂಬ ಲೈಫ್ ಥ್ರೆಟ್ನಿಂಗ್ ಆಗಿಬಿಡುತ್ತೆ ಅನ್ನುವಂಥದ್ದಿಲ್ಲ. ಮೋಸ್ಟ್ ವಲ್ನರೇಬಲ್ ಕ್ಯಾಟಗರಿ ಏನಿತ್ತಲ್ಲ ಅದರ ಪೈಕಿ ಬಹುತೇಕ ವ್ಯಾಕ್ಸಿನೇಟ್ ಆಗಿ ಹೋಗಿದೆ. ಈಗ ಪ್ರಯಾರಿಟಿ ಮೇಲ್ ಸ್ಕೂಲ್ ಸ್ಟಾಫಿಗೂ ವ್ಯಾಕ್ಸಿನೇಷನ್ ಮಾಡ್ತಾರೆ. ಅದರ ಜೊತೆಗೆ ಮೊದಲನೇ ಅಲೆ ಮುಗಿದು ಎರಡನೇ ಅಲೆ ಶುರುವಾಗಬೇಕು ಅನ್ನುವಾಗ ಸೀರೋ ಸರ್ವೆ ಮಾಡಿದ್ರೆ 20% ಜನರಲ್ಲಿ ಆ್ಯಂಟಿಬಾಡಿ ಇತ್ತು. ಈಗ ಸೀರೋ ಸರ್ವೆ ಮಾಡಿದ್ರೆ 70% ಜನರಲ್ಲಿ ಆ್ಯಂಟಿಬಾಡಿ ಇದೆ. ಇದೆಲ್ಲನೂ ಪರಿಗಣನೆಗೆ ತೆಗೆದುಕೊಂಡು ಶಾಲೆ ಶುರು ಮಾಡುವ ನಿರ್ಧಾರ. ಅದು ಒಂದು ವಾರ ಶುರು ಮಾಡಿ ನೋಡೋಣ, ಆಮೇಲೆ ಏನಾಗುತ್ತೆ ಅದರ ಆಧಾರದ ಮೇಲೆ ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಆ್ಯಕ್ಚುಯಲ್ ತಜ್ಞರ ವರದಿ 1-12 ತನಕನೇ ಓಪನ್ ಮಾಡ್ಬೋದು ಅನ್ನೋಂಥದ್ದು ಇದೆ. ಬಟ್ ಅದರ ಪ್ರಾಕ್ಟಿಕಲ್ ರೀಸನ್ಸ್ಗೋಸ್ಕರ ನಾವು ಅದನ್ನು ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಎಂಟನೇ ತರಗತಿಯ ಒಳಗಿನ ವಿಚಾರ ನಾವು 23ರಿಂದ 30ನೇ ತಾರೀಕು ಮಧ್ಯೆ ಒಂದು ವಾರದ ಫೀಡ್ಬ್ಯಾಕಿನ ಆಧಾರದಲ್ಲಿ ಮುಂದಿನ ಕ್ಲಾಸ್ಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಆ್ಯಕ್ಚುಯಲ್ ತಜ್ಞರ ವರದಿ 1-12 ತನಕನೇ ಓಪನ್ ಮಾಡ್ಬೋದು ಅನ್ನೋಂಥದ್ದು ಇದೆ. ಬಟ್ ಅದರ ಪ್ರಾಕ್ಟಿಕಲ್ ರೀಸನ್ಸ್ಗೋಸ್ಕರ ನಾವು ಅದನ್ನು ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಎಂಟನೇ ತರಗತಿಯ ಒಳಗಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.